ನಮ್ಮೊಂದಿಗೆ ನಮ್ಮ ಜಿಲ್ಲಾ ಕಮಿಟಿಯ ವರ್ಷ ಸಂಘಟನಾ ಕಾರ್ಯದರ್ಶಿಯಾದ ವರ್ಷ ಅವರು, ಕಾರ್ಯದರ್ಶಿಗಳಾದಂಥ ಮಧು ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಈ ದಿನ ಏನಾಯ್ತು, ಮೊನ್ನೆ ಹಾಸನ ಐಬಿನಲ್ಲಿ ತಾಲೂಕು ಘಟಕಗಳ ರಚನೆ ಕಾರ್ಯಕ್ರಮ ಇತ್ತು. ಅರಕಲಗೂಡು, ಬೇಲೂರು ಮತ್ತು ಹಾಸನ ಘಟಕಗಳ ರಚನೆ ಆಯಿತು. ಮೊನ್ನೆ ಹಾಸನ ಘಟಕಕ್ಕೆ ಪೂರ್ತಿ ನಮ್ಮ ನೇಮಕಾತಿ ಪತ್ರವನ್ನು ಎಲ್ಲ ವಿತರಣೆ ಮಾಡಿದ್ವಿ. ಇವತ್ತು ಬೇಲೂರಿನ ಐಬಿಯಲ್ಲಿ ನಮ್ಮ ಹೊಸದಾಗಿ ನೂತನವಾಗಿ ಆಯ್ಕೆಯಾದಂಥ ನಮ್ಮೊಂದು ತಾಲೂಕು ಕಮಿಟಿಗೆ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಿಸುವ ಉದ್ದೇಶದಿಂದ ಇವತ್ತು ಐಬಿಯಲ್ಲಿ ಸಭೆ ಕರೆದಿದ್ವಿ. ಇಲ್ಲಿ ಬೇಲೂರು ಘಟಕಕ್ಕೆ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಸಿಎಲ್ ಆದೇಶ್ ಅವರನ್ನು ನೇಮಕ ಮಾಡಿ ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ನೇಮಕ ಮಾಡಿದ್ದೇವೆ. ಅಭಿನಂದನೆಗಳು ಆದೇಶ್ ಅವರೇ. ನಾವು ಹಿಂದೆ ನಮ್ಮ ಪಕ್ಷದಲ್ಲಿ ಮತದಿಂದ ಇದ್ದೀರಾ, ಆಡುಗಳ ಇದ್ದೀರಾ, ಎಮ್ ಎಲ್ ಎ ಸ್ಪರ್ಧೆ ಮಾಡಿದ್ರಿ, ನಿಮಗೆ ಪಕ್ಷದ ಬಗ್ಗೆ ಎಲ್ಲ ತತ್ವ ಸಿದ್ಧಾಂತಗಳು ಗೊತ್ತು, ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬೆಳೆಸಬೇಕು ಅಂತ ಕೆಲವೊಂದ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸುನೀಲ್ ಕುಮಾರ್ ಡಿಎಂ ಇವರನ್ನು ನಮ್ಮ ಬೇಲೂರು ಘಟಕದ ತಾಲೂಕು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದ್ದೇವೆ. ಧನ್ಯವಾದಗಳು ಸುನೀಲ್ ಅವರೇ. ಅಭಿನಂದನೆಗಳು ಸುನೀಲ್ ಅವರೇ. ಎಲ್ಲ ಪಕ್ಷದ ಸಿದ್ಧಾಂತಗಳನ್ನು ಮರೆಯುತ್ತಿದ್ದಾರೆ, ಎಲ್ಲ ಕಮಿಟಿ ಇದೆ, ಪಕ್ಷದ ತತ್ವ ಸಿದ್ಧಾಂತಗಳು ಮೆಚ್ಚಿ ಬಂದಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ದಯಮಾಡಿ ಮುಂದೆ ಪಕ್ಷವನ್ನು ಬೆಳೆಸಬೇಕು ಅಂತ ತುಂಬಾ ನಿಮ್ಮ ಕೇಳ್ಕೊಳ್ತೇನೆ. ಧನ್ಯವಾದ. ಶ್ರೀಮತಿ ಮಂಜುಳಾ ಡಿಎಲ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಿದ್ದೇವೆ. ಈ ನಮ್ಮ ಬೇಲೂರಿನಲ್ಲಿ ಈಗ ಹೊಸದಾಗಿ ಮಹಿಳಾ ಘಟಕದ, ಧನ್ಯವಾದಗಳು ಮೇಡಮ್. ನಮ್ಮ ಮಂಜುಳಾ ಮೇಡಮ್ ಅವರ ಜೊತೆಯಾಗಿ ಶ್ರೀಮತಿ ಸವಿತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ವಹಿಸಿದ್ದಾರೆ. ಇವರಿಗೆ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಧನ್ಯವಾದಗಳು. ರಿಯಾಜ್ ಅಹಮದ್ ಅವರು ಇವರನ್ನು ಬೇಲೂರು ತಾಲೂಕು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೇವೆ. ಅವರಿಗೆ ಉತ್ಪೂರ್ವಕವಾದ ಅಭಿನಂದನೆಗಳು. ಶ್ರೀಯುತ ರವಿ ಅವರು ಇವರನ್ನು ತಾಲೂಕು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಆದೇಶಿಸಿದ್ದೇವೆ. ಅವರಿಗೂ ನಮಗೆ ನಮ್ಮಿಂದ ಉತ್ಪೂರ್ವಕವಾದ ಅಭಿನಂದನೆಗಳು. ಶ್ರೀನಿವಾಸ ಅವರು ತಾಲೂಕು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕವಾಗಿದೆ, ಕಾರಣಾಂತರಗಳಿಂದ ಅವರು ಬರಲಾಗಿಲ್ಲ, ಅವರಿಗೂ ಉತ್ಪೂರ್ವಕವಾದ ಅಭಿನಂದನೆಗಳು. ಸೋಮಶೇಖರ್ ಟಿ ಇವರನ್ನು ಹಳೇಬೀಡು ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದ್ದೇವೆ. ಬನ್ನಿ ಸೋಮಣ್ಣ, ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ತಾಲೂಕು ಜೊತೆ ಬೇಲೂರು ಅದೇ ಆದ ಇತಿಹಾಸ ಇದೆ, ಎರಡು ಕಾರ್ಯಕ್ರಮ ಮಾಡಿದ್ವಿ, ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಂಡು ಪಕ್ಷ ಹೇಗಂತ ಸಂಘಟನೆ ಮಾಡುತ್ತೇವೆ. ಧನ್ಯವಾದ. ಶ್ರೀ ಸುರೇಶ್ ಅವರು ಜಾವಗಲ್ ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಸುರೇಶ್ ಅವರೇ, ಅಭಿನಂದನೆಗಳು. ತಾವು ಮುಂದಿನ ದಿನಗಳಲ್ಲಿ ಉತ್ತರ ಸಂಘಟನೆ. ರಂಜಿತ ಪಿಆರ್ ಇವರು ಹಾಸನ ತಾಲೂಕು ಮೊನ್ನೆ ಘಟಕ ಆಯ್ತಾಗ ರಂಜಿತ ಪಿಆರ್ ಅವರು ಇರಲಿಲ್ಲ, ಈಗ ಮಹಿಳಾ ನಮ್ಮ ಸಿಂಧು ಮೇಡಮ್ ಜೊತೆ ತಾಲೂಕು ಅಧ್ಯಕ್ಷರಾದ ಅವ್ರ ಜೊತೆ ಅವ್ರ ಕೆಲಸ ನೋಡಿ ಅವರು ಕೂಡ ಒಪ್ಪಿ ನಮ್ಮ ಪಕ್ಷ ಸಿದ್ಧಾಂತ ಮೆಚ್ಚಿ ಬಂದಿದ್ದಾರೆ. ಇವರನ್ನು ಹಾಸನ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಧನ್ಯವಾದಗಳು ಮೇಡಮ್. ನೀವು ಅವ್ರ ಜೊತೆ ಮಹಿಳಾ ಘಟಕ ಇನ್ನೊಂದು ವಿಶೇಷ ತಿಳಿಸಿ ಪಕ್ಷ ಸಂಘಟನೆಗೆ ಒಪ್ಪಿಕೊಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಕೇಳ್ಕೊತೀವಿ. ಧನ್ಯವಾದಗಳು. ಇದರೊಂದಿಗೆ ನಮ್ಮ ಹಳೇಬೀಡು ಹೋಬಳಿಯ ನಮ್ಮ ಸೋಮಣ್ಣನ ಬ್ರದರ್ ಆದಂತ ಹರೀಶ್ ಅವರು ಸಮಸ್ಯೆ
ಜಯಣ್ಣ ಲಕ್ಷ್ಮಣ್ ಅವರು ನಮ್ಮ ಚಂದ್ರಯ್ಯ ಅವರು ಎಲ್ಲರೂ ಬಂದಿದ್ದಾರೆ. ಅವರು ಉಪಾಧ್ಯಕ್ಷರಾಗಿ ಮುಂದೆ ನೇಮಕಾತಿ ಆದೇಶ ಕೊಡಬೇಕು. ಹೌದು, ಎಲ್ಲ ಪಕ್ಷದ ಒಂದು ಒಲವು ನಮ್ಮ ಪಕ್ಷ ಇವತ್ತು ಏನು ಭ್ರಷ್ಟ ಜೆಸಿಬಿ ಜನತಾದಳ ಕಾಂಗ್ರೆಸ್ ಬಿಜೆಪಿ ಯಾವುದೇ ಪಕ್ಷದಲ್ಲಿ ಇಲ್ಲದಿರ್ತಕ್ಕಂಥದ್ದು ಒಂದು ಬಿಪಿ ಟಿಕೆಟ್ ದಾಳಿ ಸ್ವಾಮಿ ಅದು ಕಾರಣಕ್ಕಾಗುತ್ತೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾರಣ ಅಂಥದ್ರಲ್ಲಿ ಇವತ್ತು ಕರ್ನಾಟಕದಾದ್ಯಂತ ನಮ್ಮ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ನಾಯಕರಾಗಿ ಹೊರಹೋಗ್ತಾ ಇದ್ದಾರೆ. ಕಾರಣ ಏಕೆಂದ್ರೆ ಮುಕ್ತ ಅವಕಾಶ ಇದೆ. ಎಲೆಮಾರಿ ಕಾಯಿಯಲ್ಲಿ ಎಲ್ಲೆಲ್ಲೋ ಇದ್ದಿರ್ತಾರೆ, ಕೆಲವು ಪ್ರತಿಭೆಗಳು ಇರುತ್ತೆ, ಅವ್ರಿಗೆ ಅವಕಾಶ ಇರಲ್ಲ. ಬನ್ನಿ, ನಮ್ಮ ಪ್ರಾಮಾಣಿಕ ಸ್ವಚ್ಛ ಜನಪರ ರಾಜಕಾರಣ ಮಾಡೋಣ. ಏಕೆಂದ್ರೆ ಕಳೆದ ಬಾರಿ 195 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರು ಒಂದು MLA ಟಿಕೆಟ್ ಬ್ರೀಫ್ ಕೇಸ್ ಕೇಳೋರು ಸೂಟ್ ಕೇಸ್ ರಾಜಕೀಯ ಆಯ್ತು ಅಂತಲ್ಲಿ ಎಂತೆಂತಲ್ಲ. ನಮ್ಮ ನೋಡಿ ಆದೇಶ ಅವರು ಬೇಲೂರು ಕ್ಷೇತ್ರದ ಅಭ್ಯರ್ಥಿ, ನಾವು ಅರಸೀಕೆರೆ ಅಭ್ಯರ್ಥಿ ಆಗಿದ್ವಿ. ಹೀಗೆ ಇಂಥ ಕಾಲದಲ್ಲಿ ಇಡೀ ರಾಜ್ಯಾದ್ಯಂತ 195 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿ ಗಣನೀಯ ಪ್ರಮಾಣದ ಮತಗಳನ್ನು ಕಾಣಿದ್ವಿ. ಏಕೆಂದ್ರೆ ಜನ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ, ನಮ್ಮ ಕೆಲಸ ಕಾರ್ಯಗಳು ಹೆಚ್ಚಿದ್ದಾರೆ. ಆದ್ರೆ ಒಂದೇ ಸತಿ ಆಗೋದಿಲ್ಲ. ಇವತ್ತು ರಾಷ್ಟ್ರೀಯ ಪಕ್ಷಗಳು ಅವ್ರು ಮಾಡ್ತಿರೋ ಅಕ್ರಮ ದಂಧೆಗಳು ಎಲ್ಲದನ್ನು ಪ್ರಶ್ನೆ ಮಾಡ್ತಾರೆ. ಏಕೈಕ ಪಕ್ಷ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡ. ಆಮೇಲೆ ಯಾವುದೇ ಅಧಿಕಾರಿಗಳನ್ನ ನಿರ್ಭಯವಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಒಂದು ಹಳದಿ ಟೀ ಶರ್ಟ್ ತಗೊಂಡು ಆಚೆ ಕಡೆ ಒಂದು ಯಾವ್ದೋ ಒಂದು ಕಚೇರಿ ಒಂದು ಹಳದಿ ಟೀ ಶರ್ಟ್ ಕಂಡ್ರೆ ಸಾಕು, ಒಬ್ಬ ಅಧಿಕಾರಿ ಬೆಚ್ಚಿ ಬಿಡ್ತಾರೆ. ಯಪ್ಪ KRS ಇದ್ದಾರೆ, ಯಾವ ಬಂದು ಏನ್ ಪ್ರಶ್ನೆ ಮಾಡ್ತಾರೋ ನಾವು ಸಿಗಾಕಿರ್ತೀವಿ ಅಂತ ಹೇಳಿದ್ರೆ. ಮೊನ್ನೆ ನೋಡಿ ಹೆಂಗೆ ಭ್ರಷ್ಟಾಚಾರ ವ್ಯವಸ್ಥೆ ಕಿತ್ತೋಗಿದೆ ಅಂದ್ರೆ, ಮೊನ್ನೆ ಮೊದಲನೇ ದಿನ ಅಫಿಷಿಯಲ್ ಆದರೂ 10,000 ಮೊದಲನೇ ದಿನ ಸರ್ ನಿನ್ನೆ ಆಗಿದೆ ನೋಡಿ ಕೇಳಿದ್ರ 10,000 ಲಕ್ಷದ ಆಗ್ಬೇಕಾದ್ರೆ ಲೋಕಾಯುಕ್ತ ಸಿಗಾಕೊಂಡ್ರೆ ಮೊದಲನೇ ದಿನ ಡ್ಯೂಟಿ ಅಂದ್ರೆ ಅವರು ದುಡ್ಡು ಮಾಡ್ಬೇಕು ಅಂತಲೇ ಬಂದಿದ್ದಾರೆ. ಅಧಿಕಾರ ಭ್ರಷ್ಟ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ, ಇವತ್ತು ಕೇಳಲಿಲ್ಲ. ಆಮೇಲೆ ಜೊತೆಗೆ ಪರ್ಸೆಂಟ್ ಆಯ್ತು, ಯಾವ ಬಿಪಿ ಮೆಂಬರ್ ಆಗಲಿ ಸಂಪಿ ಮೆಂಬರ್ ಆಗಲಿ MLA ಆಗಲಿ ಅವ್ರಿಗೂ ಪರ್ಸೆಂಟ್ ಆಯ್ತು. ಪರ್ಸೆಂಟ್ ದುಡ್ಡು ಇಸ್ಕೊಂಡ ಮೇಲೆ ಏನ್ ಪ್ರಶ್ನೆ ಮಾಡೋಕ್ಕಾಗುತ್ತೆ? ಇಂಥ ಸನ್ನಿವೇಶದಲ್ಲಿ ಎಲೆ ಮಾರೆಕಾಯಿ ಅಂತ ಎಷ್ಟೋ ಜನ ಅವಕಾಶ ವಂಚಿತರಾಗಿದ್ರು. ಅಂತವ್ರು ಮುಂದೆ ಬನ್ನಿ ನೋಡಿ, ನಮ್ಮ ಹಾಸನ ತಾಲೂಕು ಘಟಕ ಆಗ್ಬೋದು, ನಮ್ಮ ಬೇರೂರು ಘಟಕ ಇಲ್ಲ, ನಮ್ಮ 7 ತಾಲೂಕುಗಳಿದಾವೆ ಎಲ್ಲದರಲ್ಲೂ. ಈಗ ರೈತ ಘಟಕ ಆಗಲಿ, ಯುವ ಘಟಕ, ಮಹಿಳಾ ಘಟಕ, ವಿದ್ಯಾರ್ಥಿ ಘಟಕ, ಇವೆಲ್ಲವನ್ನು ಘಟಕ ಕೂಡ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಹಾಸನ ಜಿಲ್ಲಾ ಕಮಿಟಿಯಿಂದ ಏನು ನಮ್ಮ ರಾಜ್ಯ ಸಮಿತಿ ನಿರ್ದೇಶನದ ಮೇರೆಗೆ ನಾವು ಕೆಲಸ ಮಾಡಕ್ ಸಿದ್ಧವಾಗಿದ್ದೀವಿ. ಆಮೇಲೆ ಜನಗಳು ನಾವು ಮಾಡ್ತಾ ಇರೋ ಕೆಲಸಗಳು ನಮಗೊಂದು ಒಂದು ಉತ್ತಮ ಕಾರ್ಯ ನೋಡಿ ಎಲ್ಲ ಕಡೆ ಸ್ಪಂದಿಸಿ ಬರ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಆದ್ಯತೆ ಏನಪ್ಪ ಅಂದ್ರೆ, ಇಲ್ಲಿ ಹೆಚ್ಚೆಚ್ಚು ನಾವು ಮೆಂಬರ್ಸ್, ಈಗ ಬೇಲೂರು ಕಮಿಟಿಗಳು ಹೇಳ್ತಿದ್ದೀವಿ, ಅಧ್ಯಕ್ಷರು, ಇನ್ನೆಲ್ಲ ಏನು ಉಪಾಧ್ಯಕ್ಷರು ಎಲ್ಲ ಇದ್ದಾರೆ ನಮ್ಮ ಕಮಿಟಿ, ಹೆಚ್ಚೆಚ್ಚು ಸದಸ್ಯರು ಮಾಡೋಣ. ಯಾಕೆಂದ್ರೆ ಸಂಘಟನೆ ಈಗ ಒಂದು ದಿನ ಎಂತದ್ದು ಒಬ್ಬರಿಂದ ಏನಾಗೋದು, ಇಬ್ಬರಿಂದ ಎಲ್ಲ ಸಾಗೋದು. ಒಂದು ಸಂಘಟನೆ ಬಲ ಕೊಡ್ಬೇಕು ಅಂದ್ರೆ 100 ದಿನ ಬೇಕು, 100 ಜನ ಬೇಕು, ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವಾಗ ಎಲ್ಲೋ ಒಂದು ಮೂಲೆಯಲ್ಲಿ 4 ಜನ ಒಂದು ಕಾರ್ಯಕ್ರಮ ಮಾಡಿದ್ರೆ ಬರಲಿಲ್ಲ ಅಂದ್ರು, ಏ ಇಲ್ಲಪ್ಪ ಬರಪ್ಪ ಇಲ್ಲ 4 ಜನ ಬರ್ತಿದ್ವಿ, ಎಲ್ಲೋ ಒಂದು ಮೂಲೆಯಲ್ಲಿ ನಿಮಗೆ ಖುಷಿ ಅನ್ನಿಸ್ತಾ ಇದೆ. ನೋಡಿ, ಇಬ್ಬರಿ ಒಂದು ಕಾರಣ ಅಂತಂದ್ರೆ ಬಂದೆ ಆಯ್ಕೆ ಆದವ್ರು ಬಂದಿಲ್ಲ, ಅವ್ರ ವೈಯಕ್ತಿಕ ಸಮಸ್ಯೆ ಆಗಲಿ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಾವು ಸಂಘಟನೆ ಒತ್ತು ಕೊಡೋಣ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷರು ಅದ ನಮ್ಮ ಆದೇಶ ಅವರು ಮಾತಾಡ್ಬೇಕು. ನಮಸ್ಕಾರ. ಬೇಲೂರಿನ ಸಮಸ್ತ ಜನತೆಗೆ, ಏನು ಈ KRS ಪಕ್ಷದ ಇವತ್ತು ಈ ದಿನ ಜವಾಬ್ದಾರಿಗಳ ಘೋಷಣೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ರಮೇಶ್ ಬೆಳಗುಂಬಾರ್ ಬಂದಿದ್ದಾರೆ. ಇವ್ರು ಬಂದು ನಮ್ಮ ಬೇಲೂರು ತಾಲೂಕಿಗೆ ತಾಲೂಕಿನಲ್ಲಿ ಸಂಘಟನೆ ಯಾವ ರೀತಿ ಮಾಡಬೇಕು, ಇನ್ನು ಮುಂದೆ ಪಕ್ಷ ಬೆಳವಣಿಗೆ ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ನಮಗೆ ಗೈಡ್ಲೈನ್ಸ್ ಕೊಡ್ತಾ ಹಾಗೂ ಎಲ್ಲದನ್ನು ಹೇಳ್ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾವ ರೀತಿ ನಡವಳಿಕೆ ಇರಬೇಕು ಅನ್ನೋದನ್ನು ಎಲ್ಲದನ್ನು ಹೇಳ್ಕೊಟ್ಟು ಜವಾಬ್ದಾರಿಗಳನ್ನ ಘೋಷಣೆ ಮಾಡಿ ಜವಾಬ್ದಾರಿಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ನಮ್ಮ ಒಳ್ಳೆ ಜಿಲ್ಲಾಧೀಶರು ಸಿಕ್ಕಿದ್ದಾರೆ, ಇವರ ಒಂದು ನೇತೃತ್ವದಲ್ಲಿ ಇದ್ದೀವಿ. ಹಾಗೆ ಇದನ್ನ ನಾವು ಎಷ್ಟೋ ಪಕ್ಷಗಳನ್ನ ನೋಡ್ತಿದ್ವಿ, JDS, BJP, ಕಾಂಗ್ರೆಸ್, ಅಷ್ಟೊಂದು ಪಕ್ಷಗಳಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು KRS ಪಕ್ಷದಲ್ಲಿದೆ. ಅದೇ ನ್ಯಾಯ, ಬದ್ಧತೆ, ಶೀಲವಂತಿಕೆ ಪ್ರತಿಯೊಂದು ಈ ಪಕ್ಷಗಳಲ್ಲಿದೆ. ಏನು ಯಾವುದೇ ಒಂದು ಪಕ್ಷಗಳಿಗೆ ಸೇರ್ಲಿಕ್ಕೆ ಆದ್ರೂ JDS, BJP, ಕಾಂಗ್ರೆಸ್ ಪಕ್ಷಗಳಿಗೆ ಸೇರ್ಲಿಕ್ಕೆ ಯಾರು ಜನಗಳು ಮುಂದೆ ಹೋಗಲ್ಲ. ಅದೇ KRS ಪಕ್ಷಕ್ಕೆ ಸೇರ್ತಿರಲ್ಲ, ಹುಡುಕೊಂಬಂದು ಒಂದು ಪಕ್ಷನ ಗುರುತಿಸ್ತಾ ಇದ್ದಾರೆ ಅಂತಂದ್ರೆ ಅದು KRS ಪಕ್ಷ. ಕಾರಣ ಅಂದ್ರೆ ನಮ್ಮ KRS ಪಕ್ಷದಲ್ಲಿ ನ್ಯಾಯ ನೀತಿ ಬದ್ಧವಾಗಿ ನಡ್ಕೋತೀವಿ. ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳನ್ನ ಅವ್ರು ಮಾಡ್ತಕ್ಕಂತ ತಪ್ಪುಗಳನ್ನ ಎತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅದು ಏಕೈಕ ಪಕ್ಷ, ಅದು KRS ಪಕ್ಷ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೇಲೂರಲ್ಲಿ ಈ ವರ್ಷ BJP ಗೆದ್ದಿರ್ಬೋದು, ಆದ್ರೆ JDS ಕಾಂಗ್ರೆಸ್ ಸೋತಿದೆ. ಆ ಸೋತಿರೋ MLA ಕ್ಯಾಂಡಿಡೇಟ್ಸ್ ಗಳು ಇವತ್ತಿಗೂ ಕಣ್ಣಿ ಕಾಣಿಸ್ತಾ ಇಲ್ಲ, ಕಣ್ಮರೆಯಾಗಿದ್ದಾರೆ. ಅವ್ರು ಎಲೆಕ್ಷನ್ ಟೈಮಿಗೆ ಮತ್ತೆ ಬರ್ತಾರೆ, ಇನ್ಯಾರೋ ಎಲೆಕ್ಷನ್ ಗೆ ಕ್ಯಾಂಡಿಡೇಟ್ ಅಂತ ಬರ್ತಾರೆ, ಹಳ್ಳಿ ಹಳ್ಳಿ ಸುತ್ತಾರೆ, ಹಣ ಹೆಂಡ ಇನ್ನೊಂದು ಹಂಚಿ ನಮ್ಮನ್ನ ಕೊಂಡುಕೊಂಡು ನಮ್ಮ ಮತಗಳನ್ನ ಕೊಂಡುಕೊಂಡು ನಮ್ಮ ಮೇಲೆ ರಾಜಕೀಯ ಮಾಡ್ತಾರೆ.
ಈ ಸರಿ ಬಿಜೆಪಿ ಉಳ್ಳಡಿ ಸುರೇಶ್ ಅವರು ಗೆದ್ದಿದ್ದಾರೆ, ಅವ್ರು ಆಳ್ವಿಕೆ ಮಾಡ್ತಿದ್ದಾರೆ. ಅವ್ರು ಆಳ್ವಿಕೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರು ಏನ್ ತಪ್ಪು ಮಾಡ್ತಾ ಇದಾರೆ, ಅವ್ರ ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವೋ ಅನ್ನೋದಕ್ಕೆ, ಮಾಡ್ತಾ ಇದ್ರೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಯಾವುದೋ ಒಂದು JDS ಆಗಿರ್ಬೋದು ಕಾಂಗ್ರೆಸ್ ನಾಯಕರಾಗೋದು ಬಾಯಿ ಬಿಚ್ಚಿ ಮಾತಾಡೋರೇ ಇಲ್ಲ. ಬೇಲೂರು ತಾಲೂಕೊಳಗಡೆ ಒಬ್ಬ ಏನು ವಿರೋಧ ಪಕ್ಷವಾಗಿ ಕೂತು ಅವ್ರು ಮಾಡ್ತಕ್ಕಂಥ ಕೆಲಸ ಸರಿ ಇದೆಯೋ ತಪ್ಪಿದೆಯೋ ಅಂತ ಮಾತಾಡೋರೇ ಇಲ್ಲ. ಎಲೆಕ್ಷನ್ ಅಲ್ಲಿ ಸೋತ್ರೆ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಅವ್ರ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ZPTP ಬಂದ್ಬಿಡ್ತಾರೆ, ಮತ್ತೆ ಹಣ ಹೆಂಡ ಹತ್ತೊಂದು ಇವನ್ನೆಲ್ಲ ಹಂಚಿ ಜನಸಾಮಾನ್ಯರಿಗೆ ಏನು ಗೊತ್ತಿಲ್ಲ. ಅಪ್ಪ ಇದು KRS ಪಕ್ಷ ಯಾವ ಪಕ್ಷ ಅಂತ KRS ಪಕ್ಷ ಯಾರ್ದೋ ಪಕ್ಷ ಅಲ್ಲ, ಪ್ರತಿಯೊಬ್ಬ ಬಡವರ ಮನೆ ಪಕ್ಷ. ಕಾರಣ ಕೇಳಿ, ಬಡವರ ಮನೆ ಪಕ್ಷ ಅಂದ್ರೆ ಯಾವುದೋ ಒಬ್ಬ ವಿದ್ಯಾರ್ಥಿ ಹೋಗಿ ನಿರುದ್ಯೋಗಿ ಕೆಲಸದ ಅವರನ್ನು ಅವನಿಗೆ ಕಾರಣ ಲಂಚ. ಲಂಚ ಕೊಡ್ಬೇಕು, ಯಾರು ಲಂಚ ಕೊಟ್ಟಿಲ್ಲ ಅಂತ ಅವ್ನ ಕೆಲಸ ನಿಮ್ಮೊಬ್ಬರಿಗೆ ಆಗ್ಬೋದು. ಯಾರಿಂದ ಆಗ್ತದೆ? ನಾವು ಆಯ್ಕೆ ಮಾಡಿದ ನಾಯಕರುಗಳು, ನಾವು